ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಬಹುದು. ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಮನೇಲೆಲ್ಲರೂ ಚೆನ್ನಾಗಿದ್ದಾರೆ. ಭಾರತಿ ಅಕ್ಕ, ನನ್ನ ಮುದ್ದು ಬಂಗಾರ ರಾಹುಲ್ ಸೂಪರ್ ಆಗಿದ್ದಾರೆ. ರಾಹುಲ್ ಸರಿಯಾಗಿ ತಿಂತಾ ಇದ್ದಾನಾ? ನೀವು ತಿನ್ಸಿಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ ಅವನು. ಹೇಗೋ ಏನೋ ಮಾಡಿ ಅವ್ನಿಗೆ ತಿನ್ನಿಸ್ತಾ ಇದ್ದೀನಿ ನಾನು. ಮತ್ತೆ ಭಾರತಿ ಅದಕ್ಕೆ ಯಾವಾಗಲೂ ನಿಮ್ಮ ಬಗ್ಗೆ ನೆನೆಸ್ಕೋತಿರ್ತಾರೆ. ಮನೇಲಿರೋ ಅಷ್ಟು ಜನನೂ ನೀವು ಊರಲ್ಲಿ ನಿಮ್ಮ ಫ್ರೆಂಡ್ ಮದುವೆಗೋಸ್ಕರ ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಆದರೆ ನೀವು ಈ ಥರದೊಂದು ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ಏನ್ರಿ, ನನಗೆ ಇದೆಲ್ಲ ವಿಷಯ ಗೊತ್ತಿದೆ ಅಂತ ನಿಮ್ಗೆ ತಲೆನೋವಿದೆ ತಾನೇ? ಇಲ್ಲ, ನಿಮಗೆ ನಾನೇ ಬಾಡಿಗೆ ತಾಯಿ ಅಂತ ಗೊತ್ತಾಗಿದ್ದು ನನಗೆ ಒಳ್ಳೇದೇ ಆಯಿತು. ನಾನು ಒಬ್ಳೆ ಇದ್ದಿದ್ರೆ ಎಲ್ಲ ಸಮಸ್ಯೆನು ನಾನೇ ಎದುರಿಸ್ಬೇಕಾಗಿತ್ತಲ್ಲ. ನೀವು ನನಗೆ ಸಪೋರ್ಟಾಗಿ ನಿಂತಿರೋದು ನನಗೆ ಎಷ್ಟು ಆರಾಮಾಗಿದೆ ಗೊತ್ತಾ? ಯಾರಿಗೂ ಈ ನಿಜ ಗೊತ್ತಾಗದೆ ನನ್ನ ಕಾಪಾಡಿದ್ರಲ್ಲ, ನನಗೆ ಅಷ್ಟು ಸಾಕು. ನೀವು ಯಾರ ಹತ್ರನೂ ಈ ನಿಜ ಹೇಳೋದಿಲ್ಲ ಅಂತ ನನಗೆ ನಂಬಿಕೆ ಬಂದಾಯ್ತು. ಅದರಿಂದಾನೇ ನಾನು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋದು. ಹೌದು ಮಲ್ಲಿಕಾ, ನೀವಿಂಥ ಸಮಯದಲ್ಲಿ ಯಾವುದಕ್ಕೂ ಭಯನೇ ಪಡಬಾರ್ದು. ಯಾವಾಗಲೂ ನಿಮ್ಮ ಮನಸ್ಸನ್ನ ಸಂತೋಷವಾಗಿ ಇಟ್ಕೊಂಡಿರಬೇಕು, ಅದೇ ಮುಖ್ಯ. ಈಗ ತರುಣ್, ಏನದು ನಿಮ್ ಕೈಯಿಂದ ರಕ್ತ ಬರ್ತಾ ಇದೆ? ಏನಾಯ್ತು? ಬರ್ತಾ ಬೈಕಿಂದ ಕೆಳಗೆ ಬಿದ್ರ? ಅದೇನಿಲ್ಲ ಬಿಡಿ. ಅಯ್ಯೋ, ಏನಾಯ್ತು ಅಂತ ಹೇಳಿ. ಅದು ಯಾರು ಅಂತ ಗೊತ್ತಿಲ್ಲ, ದಿಢೀರಂತ ಇಬ್ರು ಬಂದ್ರು, ತೊಂದರೆ ಮಾಡಿದ್ರು. ಯಾರು ಯಾರು ಅಂತ ಹೇಳಿ ತರುಣ್. ನಿಮ್ಮಣ್ಣ ನಂದನ್. ಏನ್ ಹೇಳಿದ್ರಿ? ನನ್ನ ಅಣ್ಣನ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ನ ಪಾಪಿ ತರುಣ್. ಭಾರತಿ ಅಕ್ಕನು ಪೂರ್ಣ ಸರ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅವ್ರ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಅಂತಾನೆ ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ. ನೀವು ಅವನ್ನ ನೋಡಿದ ತಕ್ಷಣ ಪೊಲೀಸ್ನ ಕರೆಸಿ ಹಿಡ್ಕೊಡೋದು ತಾನೆ? ನಿಮಗೋಸ್ಕರ ನಾನು ಅವನ್ನ ಪೊಲೀಸ್ಗೆ ಹಿಡ್ಕೊಡ್ಲಿಲ್ಲ. ನನಗೋಸ್ಕರನ? ಹೌದು ಇವರೇ, ನಿಮ್ಮ ಅಣ್ಣನ ಮೇಲೆ ನಂಗೆ ಕೋಪನೇ ಬರೋದಿಲ್ಲ. ಯಾಕಂದ್ರೆ ನಂದನ್ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ನಿಮ್ಮ ಮೇಲೆ ಅವ್ರಿಗೆ ಹುಚ್ಚು ಪ್ರೀತಿ. ಅವರು ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರ ಈ ಥರ ಎಲ್ಲ ಮಾಡ್ತಿದ್ದಾರೆ. ನಿಮಗೋಸ್ಕರ ಅವ್ರು ತಮ್ಮ ಜೀವನನೇ ಹಾಳು ಮಾಡ್ಕೋಬಿಟ್ಟಿದ್ದಾರೆ. ತಂಗಿ ಮೇಲಿರೋ ಆ ಪ್ರೀತಿನ ತಗೊಂಡೋಗಿ ಕಸದ್ಬಿಟ್ಟು ಎಸೆರಿ. ಅಯ್ಯೋ, ನಾನೊಬ್ಳು ನಿಮ್ಗೆ ಗಾಯ ಆಗಿರೋದು ಗೊತ್ತಿದ್ರು ಅದಕ್ಕೆ ಫಸ್ಟ್ ಏಡ್ ಮಾಡಿದೆ. ನಾನು ಬೇರೆ ಏನೇನು ಮಾತಾಡ್ತಾ ಇದ್ದೀನಿ, ತುಂಬಾ ಚಿಕ್ಕ ಗಾಯ ಅಷ್ಟೇ. ಮಲ್ಲಿಕಾವ್ರೆ ಇರ್ಲಿ ಬಿಡಿ. ಇಲ್ಲ ಇಲ್ಲ ಇರಿ. ಏನ್ರಿ ಇದು, ಸರಿಯಾಗುತ್ತೆ ಬಿಡಿ. ನೀವು ಸ್ವಲ್ಪ ಸುಮ್ಮನೆ ಇರಿ ಒಂದ್ ನಿಮಿಷ. ಎಷ್ಟು ಏಟ್ ಬಿದ್ದಿದೆ ನೋಡಿ. ಇಲ್ಲ ಇಲ್ಲ, ಮುಗೀತು. ಓಕೆ, ಸರಿ ಹೋಗುತ್ತೆ ಅಷ್ಟೇ, ಮುಗ್ದೋಯ್ತು. ಸಾಕು. ಅಯ್ಯೋ, ಏನಿದು? ಈ ಕೈಯಲ್ಲೂ ಏಟಾಗಿದೆ. ಅಯ್ಯೋ, ಇಲ್ಲ ತಲೆ ಕೆಡಿಸ್ಕೊಡು ಅಷ್ಟೇ. ಅಯ್ಯೋ, ಏನು ಇಲ್ಲ. ಇಲ್ಲ ಇಲ್ಲ, ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಮಾತು ನಿಮಿಷ ಕೈ ತೋರಿಸಿ. ಸಾಕು. ಯಾಕೆ ಹೇಳಲೇ ಇಲ್ಲ? ಏನು ಇಲ್ಲ ಬಿಡಿ. ನರ್ಸ್ನ ಬರೋದಕ್ಕೆ ಹೇಳ್ತೀನಿ, ಒಂದ್ ಟಿ ಟಿ ಇಂಜೆಕ್ಷನ್ ತಗೊಳ್ತೀರಾ? ಬೇಡ, ಸುಮ್ನೆ ತಲೆ ಕೆಡಿಸ್ಕೊಡಿ ಬಿಡಿ. ಅಯ್ಯೋ, ಹಾಗಲ್ಲ, ಸೆಪ್ಟಿಕ್ ಆಗ್ಬಿಡುತ್ತೆ. ಗಾಯ ಇವರೇ. ಏನ್ ಮಲ್ಲಿಕಾ? ಡಾಕ್ಟರ್. ಹಲೋ ಡಾಕ್ಟರ್. ತರುಣ್, ಇವಾಗ ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಹೇಗ್ ಚೆನ್ನಾಗಿದ್ದೀರಾ? ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದೀರಾ? ಅದು ಮಲ್ಲಿಕಾ ಅವರೇ ಗಾಯಕ್ಕೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ರು. ನಾನು ಮಲ್ಲಿಕಾ ನಿಮ್ ಗಾಯಕ್ಕೆಲ್ಲ ಬ್ಯಾಂಡೇಜ್ ಹಾಕಿದ್ದನ್ನ ನೋಡ್ತಾನೆ ಇದ್ದೆ. ತರುಣ್, ನಿಮ್ ತರ ಒಬ್ಬ ಒಳ್ಳೆ ಸ್ನೇಹಿತರನ್ನ ನಾನ್ ನೋಡ್ಲೇ ಇಲ್ಲ, ಅದು ಈ ಯಂಗ್ ಏಜ್ ಅಲ್ಲಿ. ಮಲ್ಲಿಕಾ,
ಒಂದ್ ಹುಡ್ಗ ಹುಡ್ಗ ಒಳ್ಳೆ ಸ್ನೇಹಿತರಾಗಿರ್ತಾರೆ ನಾವು ನೋಡಿದೀವಿ. ಯಾಕೆ ಒಂದ್ ಹುಡ್ಗಿ ಹುಡ್ಗಿ ಕೂಡ ಒಳ್ಳೆ ಸ್ನೇಹಿತರಾಗೆ ಇರ್ತಾರೆ, ಅದು ಸುತ್ತಮುತ್ತ ನಡೆಯುವಂಥದ್ದೇ. ಆದ್ರೆ ಒಂದ್ ಹುಡ್ಗ ಮತ್ತೆ ಒಂದ್ ಹುಡ್ಗಿ ನಡುವೆ ಬರೀ ಸ್ನೇಹ ಮಾತ್ರ ಬೆಳ್ಕೊಂಡಿದೆ ಅಂದ್ರೆ ಅದು ಇವತ್ತಿನ ಅಡ್ವಾನ್ಸ್ಡ್ ಯುಗದಲ್ಲಿ ನಿಮ್ಮಿಬ್ರ ಅಂಡರ್ಸ್ಟ್ಯಾಂಡಿಂಗ್, ಸ್ನೇಹ ತುಂಬಾನೇ ಆಶ್ಚರ್ಯ ಅನ್ಸತ್ತೆ. ಮಲ್ಲಿಕಾ, ತರುಣ್ ಸ್ನೇಹ ನಿನಗ್ ಸಿಕ್ಕಿರೋದಕ್ಕೆ ನೀನ್ ತುಂಬಾ ಖುಷಿ ಪಡ್ಬೇಕು. ಇಲ್ಲ ಡಾಕ್ಟರ್, ಮಲ್ಲಿಕಾ ಅಂತ ಫ್ರೆಂಡ್ ಸಿಗಕ್ಕೆ ನಾನೇ ಪುಣ್ಯ ಮಾಡಿರ್ಬೇಕು. ಅಯ್ಯೋ ಡಾಕ್ಟರ್, ಜಯಂತಿ ಅನ್ನೋ ಪೇಷಂಟ್ಗೆ ಬಿ ಪಿ ಜಾಸ್ತಿ ಆಗಿ ಉಸಿರಾಡಕ್ ಕಷ್ಟ ಆಗ್ತಿದೆ, ಬನ್ನಿ ಡಾಕ್ಟರ್. ತರುಣ್ ಮಲ್ಲಿಕಾ, ನಾನು ಈಗಲೇ ಬರ್ತೀನಿ. ನೀವು ಕೂತ್ಕೊಳ್ಳಿ. ಮಲ್ಲಿಕಾ ಅವರೇ, ನಾನು ಆಕ್ಚುಲಿ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಕ್ಕೆ ಅಂತ ಬಂದೆ. ಗುಡ್ ನ್ಯೂಸಾ? ಏನದು? ರಾಗಿಣಿಗೂ ನಂಗೂ ಆದಷ್ಟು ಬೇಗ ಡಿವೋರ್ಸ್ ಆಗ್ತಾ ಇದೆ. ಇದು ಗುಡ್ ನ್ಯೂಸಾ? ಯಾಕೆ ನೀವು ಈ ಥರ ನಡ್ಕೋತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಇರೋಂಥ ಪ್ರಾಬ್ಲಮ್ಸನ್ನು ಬಿಟ್ಬಿಟ್ಟು ರಾಹುಲ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ರಾಗಿಣಿಗೆ ನೀವೇ ಅಡ್ವೈಸ್ ಮಾಡಬೇಕು, ಅದು ಬಿಟ್ಟು ಅವ್ರ ಆತ್ರ ಬೀಳ್ತಿದ್ದಾರೆ ಅಂತ ನೀವು ಇದಕ್ಕೆ ಒಪ್ಕೊಂಡು ಬಿಡ್ತೀರಾ? ಇಲ್ಲ ಮಲ್ಲಿಕಾ, ಇನ್ಮೇಲೆ ರಾಗಿಣಿ ಜೊತೆ ಬದುಕಂಚ್ಕೊಳ್ಳೋದು ಈ ಜನ್ಮದಲ್ಲಂತೂ ಮುಗ್ದೋಗಿರೋ ವಿಷಯ. ನಿಮ್ ಜೀವನದ ಬಗ್ಗೆ ಬಿಡಿ, ರಾಹುಲ್ ಜೀವನದ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ರಾಹುಲ್ ಯಾರ ಜೊತೆ ಇರ್ತಾನೆ? ನನ್ ಜೊತೆನೆ ಇರ್ತಾನೆ. ಎಲ್ಲಾ ದಿನಾನು ಅವನು ನಿಮ್ ಜೊತೆ ಇರೋದಕ್ಕಾಗಲ್ಲ. ಆಗಲ್ಲ, ರಾಹುಲ್ನ ಬೆಳೆಸೋದಕ್ಕೆ ಒಂದು ಹೆಣ್ ಜೀವದ ಅಗತ್ಯ ಇದೆ. ರಾಹುಲ್ ಒಂಟಿಯಾಗಿ ಬದುಕೋದಕ್ಕಾಗಲ್ಲ. ನೀವು ಯಾರ ಜೊತೆನಾದ್ರೂ ಸೇರಿ ಬದುಕಲೇಬೇಕು. ಆ ಜೀವನನ ಬೇರೆಯವ್ರಿಗೆ ಕೊಡೋದಕ್ಕಿಂತ ಯಾಕೆ ನೀವು ರಾಗಿಣಿನ ತಿದ್ದಿ ಅವಳಿಗೆ ಅರ್ಥ ಮಾಡಿಸಿ ಯಾಕೆ ನೀವು ರಾಗಿಣಿ ಜೊತೆನೆ ಮುಂದುವರಿಬಾರ್ದು? ನನ್ನ ಬದುಕು ಇನ್ಮೇಲೆ ಒಬ್ಬಂಟಿಯಾಗಿರ್ತೀನ ಅಥವಾ ಯಾರ ಜೊತೆಗಾದ್ರೂ ಇರ್ತೀನ, ಈ ಕ್ಷಣಕ್ಕೆ ನನ್ನನ್ನು ಒಂಟಿಯಾಗಿ ಇಟ್ಟಿದಾರಲ್ಲ, ಆ ದೇವರೇ ನಿರ್ಣಯ ಮಾಡಬೇಕು. ಅಯ್ಯೋ, ಏನೇ ನಂದನ್ ಫೋನೇ ತೆಗಿತಿಲ್ವಲ್ಲ. ಚಿಕ್ಕಮ್ಮ ಬಾಮ. ಭಾರತಿ, ಏನು ಗಂಡ ಹೆಂಡತಿ ಇಬ್ರು ಜೋಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಅನ್ಸುತ್ತೆ? ಹೌದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ, ಅದಾದ್ಮೇಲೆ ಶಾಪಿಂಗೂ ಹೋಗಿ ಬಂದ್ವಿ. ಹೋಗ್ಬರ್ತಾ ದಾರಿಲಿ ಮಲ್ಲಿಕಾ ಅವರಣ್ಣ ನಂದನ್ನ ನೋಡಿದ್ವಿ. ನಂದನ್? ನಂದನ್ನ? ಹಾ, ನಂದನ್ ತಾನೇ ಮಲ್ಲಿಕಾ ಅವರಣ್ಣ. ಹಾಗಾದ್ರೆ ಅವನ್ನೇ ನೋಡಿದ್ವಿ. ಚಿಚಿ, ಆ ಪಾಪಿ ಯಾಕೆ ಇಲ್ಲಿಗೆ ಬಂದ? ಭಾರತಿ, ಅವನ್ ಜೈಲಲ್ಲಿ ಅಲ್ವಾ ಇರೋದು? ಅಯ್ಯಯ್ಯೋ, ಆ ಪಾಪಿನ ರಿಲೀಸ್ ಮಾಡ್ಬಿಟ್ರ? ಅವನ್ ಮಾಡಿದ ಪಾಪಕ್ಕೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಸಿಗ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡೆ. ಚಚ್ಚೆ, ನನ್ ಬೇಡಿಕೆನ ದೇವ್ರು ನೆರವೇರಿಸ್ಲೇ ಇಲ್ವಲ್ಲ? ನಂದನ್ ಜೈಲಿಂದ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾನೆ, ಆದ್ರೆ ಆ ದೇವ್ರ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ, ನನ್ ಹತ್ರನೂ ಅಷ್ಟೇ. ಏನ್ ಹೇಳ್ತಿದ್ಯಾ ಭಾರತಿ, ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ ನಾ ನಿಜವಾಗ್ಲು? ನಂದನ್ ಮಾಡಿರೋ ಪಾಪ ಸಾಲಲ್ವಾ, ಇನ್ನು ಏನೇನ್ ಮಾಡ್ತಾನಂತೆ ಅವನು? ಭಾರತಿ, ಯಾವ್ದಕ್ಕೂ ನೀನು ಮತ್ ನಿನ್ ಗಂಡ ಹುಷಾರಾಗಿರಿ, ಅವನಿಂದ ನಿಮ್ಗೇನಾದ್ರೂ ಅಪಾಯ ಬರುತ್ತೇನೋ. ಅವನಿಂದ ನಮಗ್ ಬರೋ ಆಪತ್ತೆಲ್ಲ ಆಗಿರ್ಲಿ, ಒಂದು 4 ದಿನದ ಮುಂಚೆ ರಾತ್ರಿ 12 ಗಂಟೆ ಇರ್ಬೋದು, ಯಾರೋ ಒಬ್ಬ ವ್ಯಕ್ತಿ ನಮ್ಮನೆ ಒಳಗಡೆ ಬಂದು ನಮ್ಮನೆ ಕಾಂಪೌಂಡ್ನ ಎಗರಿ ಹೋಗಿದ್ದನ್ನ ನಾನು ನೋಡಿದೆ. ಒಂದ್ ವೇಳೆ ಅದು ನಂದನಾಗಿರ್ಬೋದಾ ಅನ್ನೋದು ನನಗ್ ಸಂದೇಹ ಆಗಿದೆ. ಅಯ್ಯೋ ಭಾರತಿ. ಚಿಕ್ಕಮ್ಮ, ಏನ್ ಹೇಳ್ತಿದ್ಯಾ ನೀನು? ಅವನ್ ನಮ್ಮನೆ ಒಳಗ್ ಬಂದ? ಅಯ್ಯಯ್ಯೋ, ಈಗ್ಲೇ ಈ ಮನೆ ತುಂಬಾ ನೆಮ್ಮದಿಯಿಂದ ಇದೆ ಅನ್ಕೊಂಡೆ, ಅದನ್ ಹಾಳ್ ಮಾಡೋದಕ್ಕೆ ನಂದನ್ ಬಂದ್ಬಿಟ್ನ? ಅಯ್ಯೋ ಅಯ್ಯಯ್ಯೋ, ಇನ್ಮೇಲೆ ಹಗ್ಲೊತ್ತಲ್ಲಿ ಮಲಗಿದ್ರು ನೈಟಲ್ಲಿ ಮಲಗಬಾರ್ದಪ್ಪ ದೇವ್ರೆ.
ನೀವ್ ಯಾಕೆ ಭಯ ಪಡ್ತಿದ್ದೀರಾ ಚಿಕ್ಕಮ್ಮ? ನಾನ ನಂದನ್ ನಿಮಗ್ ಫ್ರೆಂಡ್ ತಾನೆ, ಅವನಿಂದ ನಿಮಗ್ ಯಾವ ತೊಂದ್ರೆನೂ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಹೆದರ್ಕೋತಿದ್ದೀರಾ?